ಎಲ್ರಿಗೂ ನಮಸ್ಕಾರ ಫಾರ್ಮರ್ಸ್ ಮಾರ್ಕೆಟ್ ಮಿನಿ ಬ್ಲಾಗ್ಸ್ಗೆ ಸ್ವಾಗತ ನಿನ್ನೆ ನಾನು ಒಂದು ಡಿ ವರ್ಮಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೆ ಎಷ್ಟೊಂದು ಜನ ನನಗೆ ಕೇಳ್ತಾಯಿದ್ರು ಡಿ ವರ್ಮಿಂಗ್ ಅಂದರೆ ಏನು ಏನು ಪ್ರೋಸೆಸ್ ಅದು ಹೆಂಗಾಗುತ್ತೆ ಅಂತ ನೋಡಿ ಇದು ಹುಳಗಳು ಹೊಟ್ಟೆ ಒಳಗಡೆ ಇರುತ್ತೆ ಹನಿಂಗ್ ವೋಮ್ ಆಗಿರಲಿ ಟೇಪ್ ಫೋಮ್ ಆಗಿರಲಿ ಸೊ ಇದೆಲ್ಲ ಹುಳಗಳು ಕುರಿ ಮತ್ತು ಮೇಕೆ ಹೊಟ್ಟೆ ಒಳಗಡೆ ಇರುತ್ತೆ ಇದು ತುಂಬ 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 ಕೆಟ್ಟದ್ದು ಏನಕ್ಕೆ ಅಂತ ಹೇಳಿದ್ರೆ ನೀವು ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಏನು ದಿನಕ್ಕೆ ಖರ್ಚು ಮಾಡ್ತಾಯಿದ್ದೀರಾ ಒಳ್ಳೊಳ್ಳೆ ಫೀಡು ಪ್ರೋಟೀನು ಕಾರ್ಬೋಹೈಡ್ರೇಟ್ಸ್ ಹಾಕಿ ಮರಿಗಳಿಗೆ ಸೊ ಅದೇನಾಗುತ್ತೆ ಈ ಹುಳಗಳಿಂದ ಅದು ಮೈ ಗಂಟಲ್ಲ ಸೊ ಇದು ಮೇನು ಮೇನ್ ಆಫ್ ದಿ ಮೇನ್ ರೀಸನ್ನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಟೈಮ್ ಟೈಮಿಗೂ ನೀವು ಡಿವರ್ಮಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪಿಕ್ಕಿಯಲ್ಲಿ ಅಥವಾ ಲೂಸ್ ಮೋಷನ್ನಲ್ಲಿ ಆ ಥರ ಹುಳಗಳು ಏನಾದರೂ ಇದ್ದರೆ ಆಚೆ ಬಂದುಬಿಡುತ್ತೆ ಸೊ ನೀವು ಏನು ಹಾಕ್ತೀರಾ ಫೀಡನ್ನು ಅದು ಮೈ ಗಂಟುತ್ತೆ ಅದು ಓಕೆನಾ ಸೊ ಅದಕ್ಕೆ ಡಿವರ್ಮಿಂಗ್ ಕಂಪಲ್ಸರಿ ಮಾಡಿ ಅಂತ ಹೇಳೋದು ಒಳ್ಳೆ ಕಂಪ್ನಿ ಡಿವರ್ಮಿಂಗ್ ಮಾಡಿ ಆಮೇಲೆ ನಮ್ಮ ಹತ್ರ ಬೀಜಗಳು ಅವೈಲೇಬಲ್ ಇದೆ ಲೂಸನ್ ಆಗಿರಲಿ ಲೂಸನ್ಸ್ ಯು ಎಫ್ ಎಸ್ಸು ಮತ್ತು ಫೀಡ್ ಸಪ್ಲಿಮೆಂಟು ರಿಸಲ್ಟ್ ಒರಿಯೆಂಟೆಡು ಎಲ್ಲ ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡಿ